ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಹುಭಾಷಾ ನಟಿ ಪ್ರಿಯಮಣಿ ಮತ್ತು ಮುಸ್ತಫರಾಜ್ ಅವರು ಮದುವೆಯಾಗಿ ಸುಮಾರು ವರ್ಷಗಳೇ ಕಳೆದು ಹೋಗಿವೆ ಆದರೆ ಇದೀಗ ಒಂದು ಅಚ್ಚರಿಯ ಘಟನೆ ನಡೆದು ಹೋಗಿದೆ ಇದನ್ನು ನೋಡಿದ ಪ್ರಿಯಮಣಿ ಅವರು ಮಾಡಿಕೊಂಡಿರುವ ಅವಾಂತರವನ್ನ ನೋಡಿದರೆ ಖಂಡಿತವಾಗಿಯೂ ಬೆಚ್ಚಿ ಬೀಳ್ತೀರಾ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಅದಕ್ಕೂ ಮುನ್ನ ನೀವು ಕೂಡ ಪ್ರಿಯಮಣಿ ಅವರ ಅಭಿಮಾನಿಯಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹೌದು ವೀಕ್ಷಕರೇ 2013 ರಲ್ಲಿ ಮುಸ್ತಫಾ ಹಾಗೂ ಮೊದಲ ಪತ್ನಿ ಬೇರೆಯಾಗಿದ್ರು ಇವರಿಬ್ಬರಿಗೆ ಇಬ್ಬರು ಮಕ್ಕಳಿದ್ದು ಬೇರೆಯಾಗಿದ್ದರೂ ಕೂಡ ಮುಸ್ತಫಾ ಆರ್ಥಿಕವಾಗಿ ಅವರಿಗೆ ಸಹಾಯವನ್ನ ಮಾಡುತ್ತಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿವೆ ಮೊದಲ ಹೆಂಡತಿಯಿಂದ ದೂರವಾದ ಬಳಿಕ ಮುಸ್ತಫಾ ಅವರು ಪ್ರಿಯಮಣಿಯವರನ್ನ ಮದುವೆಯಾಗಿದ್ರು ಆದರೆ ಪ್ರಿಯಮಣಿಯವರನ್ನ ಮದುವೆಯಾಗುವ ವೇಳೆ ಮುಸ್ತಫಾ ಅವರು ಸಿಂಗಲ್ ಎಂದು ದಾಖಲಿಸಿದ್ದಾರೆ ಎಂದು ಈಗ ಹೇಳಲಾಗ್ತಿದೆ ಇದೀಗ ಯಶ್ ಅವರು ನಾನು ಮುಸ್ತಫಾ ಅವರ ಪತ್ನಿಯಾಗಿದ್ದು ಇಬ್ಬರ ವಿಚ್ಛೇದನಕ್ಕೆ ಅರ್ಜಿ ಕೂಡ ಸಲ್ಲಿಸಿರಲಿಲ್ಲ ಹೀಗಾಗಿ ಕಾನೂನಿನ ಪ್ರಕಾರ ಇವರಿಬ್ಬರು ಇನ್ನು ಗಂಡ ಹೆಂಡತಿಯಾಗಿ ಉಳಿದಿದ್ದಾರೆ ಇದೆಲ್ಲವನ್ನ ನೋಡಿ ಶಾಕ್ ಆದ ಪ್ರಿಯಮಣಿಯವರು ಜೀವ ಕಳೆದುಕೊಳ್ಳುವ ನಿರ್ಧಾರ ಮಾಡಿದ್ದಾರಂತೆ ಅದೃಷ್ಟವಶಾತ್ ಅವರು ಇದೀಗ ಅವರು ಆರೋಗ್ಯವಾಗಿದ್ದು ಏನೇ ತೊಂದರೆ ಬಂದರೂ ಎದುರಿಸುತ್ತೇವೆ ಎಂದು ಹೇಳ್ತಿದ್ದಾರೆ ಪ್ರಿಯಮಣಿಯವರ ನಿರ್ಧಾರ ಸರಿನಾ ತಪ್ಪಾ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ